ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನು ನಿಮ್ಮ ಶರು ಮಾತಾಡ್ತಾ ಇರೋದು. ಇವತ್ತಿನ ಬೆಳಿಗ್ಗೆ ಟಿಫನ್ಗೆ ಅಂತಲೇ ಖಾರ ಪೊಂಗಲ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ತುಂಬ ಈಸಿ ಆ್ಯಂಡ್ ಟೇಸ್ಟಿ. ಅದಕ್ಕೂ ಮುಂಚೆ ನಾನು ನಿಮಗೆ ಆಯುರ್ವೃಂದ ಅನ್ನೋ ಆಯುರ್ವೇದಿಕ್ ಕಂಪ್ನಿ ಕಡೆಯಿಂದ ಒಂದು ಹೇರ್ ಆಯಿಲ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಈ ಹೇರ್ ಆಯಿಲು ಒಂದೇ ಆದರೂ 6 ಬೆನಿಫಿಟ್ಸ್ ಇದೆ ನಮ್ಮ ಹೇರ್ಗೆ. ಸೊ ಈ ಥರ ಹೇರ್ ಆಯಿಲ್ ನಿಮಗೆ ಬೇಕು, ನಮ್ಮ ಹೇರ್ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ಈ ಹೇರ್ ಆಯಿಲ್ ಯೂಸ್ ಮಾಡಿ ಬೆನಿಫಿಟ್ ತೊಗೊಳ್ಳಿ ಅಂತ ಹೇಳ್ತೀನಿ. ಯಾರಿಗಾದ್ರೂ ಬೇಕಿದ್ರೆ ಮೇಲೆ ಕಾಣಿಸ್ತಾ ಇರುವಂಥ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ಖಾರ ಪೊಂಗಲ್ ಮಾಡೋದಕ್ಕೆ ಮೊದಲಿಗೆ ನಾನು 2 ಗ್ಲಾಸಷ್ಟು ಅಳತೆ ಮಾಡಿ ಅಕ್ಕಿ ತೊಗೊಳ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 1 ಗ್ಲಾಸಷ್ಟು ಹೆಸರು ಬೇಳೆ ತೊಗೊಳ್ತಾ ಇದ್ದೀನಿ. ಈ ಹೆಸರು ಬೇಳೆ ದೇಹಕ್ಕೆ ತುಂಬ ತಂಪು, ಆರೋಗ್ಯಕ್ಕಂತೂ ಇನ್ನೂ ತುಂಬ ಒಳ್ಳೆಯದು. ಸೊ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದೇ ರೀತಿ ಕೋಸಂಬರಿನೋ ಅಥವಾ ಬೇರೆ ಬೇರೆ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ರೈಸ್ ಜೊತೆನೂ ಕೂಡ ಕಿಚಡಿ ಅಥವಾ ಪೊಂಗಲ್ ಈ ಥರ ಮಾಡಿಕೊಂಡು ಕೂಡ ತಿನ್ಬೋದು. ಅಳತೆ ಮಾಡ್ಕೊಂಡಿರುವಂಥ ಅಕ್ಕಿ ಮತ್ತು ಹೆಸರು ಬೇಳೆನ ಚೆನ್ನಾಗಿ 2-3 ಸಲ ವಾಶ್ ಮಾಡಬೇಕು. ಆಮೇಲೆ ತೊಗೊಂಡಿರೋ ಅಕ್ಕಿ ಅಳತೆಗೆ 1 ಗ್ಲಾಸ್ ಅಕ್ಕಿ ಅಳತೆಗೆ 2 ಗ್ಲಾಸಷ್ಟು ನೀರನ್ನ ಹಾಕಬೇಕು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಕ್ಕೆ. ಫಸ್ಟು ನಾವು ಅಕ್ಕಿ ಮತ್ತು ಹೆಸರು ಬೇಳೆನ 2 ವಿಷಲ್ ಕೂಗಿಸ್ಕೋಬೇಕು. ಆಗಲೇ ನಾವು ಪೊಂಗಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಒಂದೆರಡು ಡ್ರಾಪ್ ಆಯಿಲ್ ಹಾಕ್ಕೊಳ್ಳೋಣ, ಆಗ ಉದುರುದುರಾಗಿ ಚೆನ್ನಾಗಿ ರೈಸ್ ರೆಡಿ ಆಗುತ್ತೆ. ಸೊ ಕುಕ್ಕರ್ ಲಿಂಟ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಖಾರ ಪೊಂಗಲ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಖಾರ ಪೊಂಗಲ್ಗೆ ಒಂದು 4-5 ಹಸಿಮೆಣ್ಸಿನ್ಕಾಯಿ, ಕಾಳುಮೆಣಸು, ಹಾಗೆ ಒಂದು 1/2 ಕೊಬ್ಬರಿನ ಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು, ರುಚಿಗೆ ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು. ಸೊ ಈಗ ಅಷ್ಟರಲ್ಲಿ 2 ವಿಷಲ್ ಕೂಗಿರೋ ಅಂಥ ರೈಸ್ ರೆಡಿಯಾಗಿದೆ. ಸೊ ಹೇಗಾಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಬಿಸಿ ಹಬೆಗೆ ಸರಿಯಾಗಿ ಕಾಣೋದೇ ಇಲ್ಲ, ಅಷ್ಟು ಬಿಸಿ ಇದೆ. ಸೊ ನೋಡಿ, ಈ ರೀತಿ ಬೆಂದಿರೋಂಥ ರೈಸಲ್ಲಿ ಈಗ ಖಾರ ಪೊಂಗಲ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟಿಗೆ ಬೇಕಾದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಯಾವ್ದು ಬೇಕೋ ಅದನ್ನು ಹಾಕ್ಕೋಬೋದು, 2 ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಬಿಸಿಯಾಗೋವರೆಗೂ ಬಿಡಬೇಕು. ಬಿಸಿಯಾದ ನಂತರ ತೊಗೊಂಡಿರುವಂಥ ಸಾಸಿವೆ ಮತ್ತು ಜೀರಿಗೆ, ಕರಿಬೇವನ ಕೂಡ ಹಾಕ್ಕೋಬೇಕು. ಸ್ವಲ್ಪ ಚಟಪಟ ಅಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗಿ ಫ್ರೈ ಆದಮೇಲೆ ನಾವು ತೊಗೊಂಡಿರೋಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು. ಅದರ ಜೊತೆಗೆ ಗೋಡಂಬಿ ಕೂಡ ಹಾಕ್ಕೋಬೇಕು. ಯಾವುದೇ ಇಂಗ್ರೀಡಿಯೆಂಟ್ಸ್ ನಾವು ಖಾರ ಪೊಂಗಲಿಗೆ ತೊಗೊಂಡಿದ್ದೀವಿ ಅದೆಲ್ಲನೂ ಕೂಡ ಎಣ್ಣೆ ಮತ್ತು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಾವು ತಿನ್ಬೇಕಾದ್ರೆ ಆ ಇಂಗ್ರೀಡಿಯೆಂಟ್ಸ್ ನಮ್ಮ ಬಾಯಿಗೆ ಸಿಕ್ಕಿದಾಗ ಆ ತುಪ್ಪದ ಫ್ಲೇವರ್ ತುಂಬ ಚೆನ್ನಾಗಿ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಇಷ್ಟೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ತೊಗೊಂಡಿರೋಂಥ ಕಾಳುಮೆಣಸು ಮತ್ತು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋಂಥ ಕಾಯಿ, ಸೊ ಇದನ್ನು ಕೂಡ ಹಾಕ್ಕೋಬೇಕು. ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋದನ್ನು ಮರಿಬಾರ್ದು. ಯಾವುದೇ ಅಡುಗೆಗಾದರೂ ಉಪ್ಪೇ ಮುಖ್ಯ. ಉಪ್ಪು ಕರೆಕ್ಟಾಗಿದ್ದರೆ ರುಚಿನೂ ಕೂಡ ಕರೆಕ್ಟಾಗಿರುತ್ತೆ. ಉಪ್ಪೆಷ್ಟು ಮುಖ್ಯನೋ ಅಷ್ಟೇ ಇಂಪಾರ್ಟೆಂಟ್ ನಮ್ಮ ಹೆಲ್ತಿಯಾಗಿರುವಂಥ, ನಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳೋದಕ್ಕೆ ತುಂಬ ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅರಿಶಿಣ. ಸೊ ಈ ಖಾರ ಪೊಂಗಲ್ ಅಂದರೆ ಮಿಸ್ ಮಾಡದೆ ಅರಿಶಿಣ ಹಾಕ್ಕೊಳ್ಳೇಬೇಕು. ಇದು ಕಲರ್ಗಾಗಿರ್ಬೋದು ಅಥವಾ ಹೆಲ್ತ್ಗೆ ಒಳ್ಳೆಯದಾದರೂ ಆಗಿರ್ಬೋದು, ಬಟ್ ಹೈ ಬೆನಿಫಿಟ್ ಇರೋವಂಥ ಈ ಅರಿಶಿಣನ ಮಿಸ್ ಮಾಡದೆ ಖಾರ ಪೊಂಗಲ್ಗೆ ಹಾಕ್ಕೋಬೇಕು. ಇಷ್ಟು ರೆಡಿಯಾಗಿರೋವಂಥ ಒಗ್ಗರಣೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ.
ನೀರು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಮೊದಲೇ ಕೂಗಿಸ್ಕೊಂಡಿರೋಂಥ ರೈಸ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ರೆಡಿ ಆದರೆ ಆಲ್ಮೋಸ್ಟ್ ಖಾರ ಪೊಂಗಲ್ ರೆಡಿ ಆದಂಗೆ. ಸೊ ಈ ರೀತಿಯಲ್ಲಿ ನಾವು ಸ್ವಲ್ಪ ಸ್ವಲ್ಪ ರೈಸ್ನ ಹಾಕ್ಕೊಂಡು ಆಮೇಲೆ ನಿಮಗೆ ಖಾರ ಪೊಂಗಲ್ ಯಾವ ಥಿಕ್ನೆಸ್ ಇರಬೇಕು ಅಂದರೆ ಕೆಲವ್ರಿಗೆ ತುಂಬ ನೀರಾಗಿದ್ದರೆ ಇಷ್ಟ ಆಗುತ್ತೆ, ಇಲ್ಲ ಕೆಲವ್ರಿಗೆ ಮಂದಗಿರಬೇಕು. ಈ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ನೀವು ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಏನೂ ಕೂಡ ಕಮ್ಮಿ ಆಗದೆ ಖಾರ ಪೊಂಗಲ್ ಏನು ಟೇಸ್ಟ್ ಕೊಡಬೇಕು ಅದಕ್ಕಿಂತ ದುಬ್ಬಟ್ಟು ಟೇಸ್ಟು ಕೊಡುತ್ತೆ. ಸೊ ಹಾಗಾಗಿ ಆದಷ್ಟು ತಣ್ಣೀರಿಗಿಂತ ಬಿಸಿನೀರನ್ನ ನೀವು ಒಂದು ಕಡೆ ಕಾಯಿಸಿಕೊಂಡು ಈ ಥರ ರೈಸ್ ಮಿಕ್ಸ್ ಮಾಡಿದ್ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಈ ಥಿಕ್ನೆಸ್ಸಿಗೆ ಬೇಕಾದಷ್ಟು ನೀರು ಹಾಕ್ಕೊಂಡು ಒಂದು ಕುದಿ ಬರೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಇಷ್ಟು ಹಾಕ್ಕೊಂಡ್ಮೇಲೆ ಮಿಸ್ ಮಾಡಿದೆ, ಒಂದ್ಸಲ ಟೇಸ್ಟ್ ಮಾಡಿ ಉಪ್ಪು ಕರೆಕ್ಟಾಗಿದ್ದರೆ ಓಕೆ, ಇಲ್ಲ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿನಿಮಮ್ ಒಂದರಿಂದ ಎರಡು ಕುದಿ ಬರೋವರೆಗೆ ಬಿಟ್ಟರೆ ಖಾರ ಪೊಂಗಲ್ ರೆಡಿ ಆದಂಗೆ. ಸೊ ಇಷ್ಟೇ ಸಿಂಪಲ್, ವಿತಿನ್ 10-15 ಮಿನಿಟ್ಸಲ್ಲಿ ಖಾರ ಪೊಂಗಲ್ ರೆಡಿ ಆಗುತ್ತೆ. ಬ್ರೇಕ್ಫಾಸ್ಟಿಗಾಗಿರ್ಬೋದು ಲಂಚ್ಗಾಗಿರ್ಬೋದು ಯಾವುದಕ್ಕೆ ಬೇಕಾದ ತಿಂದರೂ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಇದೇ ರೀತಿಯಲ್ಲಿ ನೀವೊಂದ್ಸಲ ನಿಮ್ಮ ಮನೇಲಿ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.